बच्चों, दुनिया में पहला मकान पाठ के आगे के हिस्से में आप सभी का स्वागत है। तो पाठ का अगला हिस्सा, पाठ का आगे के भाग को हम लोग पढ़ाई जारी करेंगे, आगे देखेंगे। तो देखिए, तो पहले इस पाठ में उन्होंने क्या किया था, हाथी से मुलाकात की, उसके बाद सांप से मुलाकात की, उसके बाद क्या करते हैं देखते हैं। दोनों दोस्त और आगे बढ़े, रास्ते में सड़क किनारे उन्हें एक भैंस कड़ी मिली। भैंस का भैंसा मर गया था, भैंसे का मांस दूसरे जानवर खा गए थे, काली पंजर पड़ा था, भैंस उसी के पास कड़ी दुख मना रही थी। दोनों दोस्त भैंस के सामने पहुँचे, उसे नमस्कार किया और बोले, भैंस बहन, हम लोग मकान बनाना चाहते हैं, आप बता सकती है कि कैसे बनाए जाए। हाथी ने बताया कि इतने मोटे और मजबूत गोले पेड़ों से काट लो जितने उसके पैर हैं। सांप ने कहा कि ऐसी लंबी और पतली लकड़ियां काट लो जैसे वह कुद है। उसके आगे की बात ना हाथी बता पाया ना सांप, बेचारे दोनों को रत्ती भर भी पता नहीं। तो देखिए, यहाँ पर दोनों दोस्त आगे बढ़ते हैं। आगे का विरुद्धार्थक शब्द पीछे है, पिछले कक्षा में हम लोगों ने उसके बारे में जानकारी हासिल की है। उसके बाद आगे देखते हैं, रास्ते में सड़क के किनारे, सड़क सड़क मतलब क्या होता है, रास्ते, रोड, रास्ते किनारे और आगे मुंदे मुंदे नडकोंड होता इतर इबू स्नेहितर सह काडली आवा रस्त ಒಂದು ಬದಿನಲ್ಲಿ ಕಿನಾರೆ ಅಂದರೆ ತೀರ ಅಂತ ಆಗುತ್ತೆ ಅದರ ಬದಿನಲ್ಲಿ ರಸ್ತೆಯ ಒಂದು ಸೈಡ್ನಲ್ಲಿ ಉನೆ ಏಕ್ ಭೈನ್ಸ್ ಕಡಿ ಮಿಲಿ ಒಂದು ಎಮ್ಮೆ ನಿಂತ್ಕೊಂಡಿರೋದು ಅವ್ರು ಕಾಣುತ್ತೆ ಆಯಿತಾ ಮೊದಲು ಆನೆ ಸಿಗುತ್ತೆ ಮತ್ತೆ ಸರ್ಪ ಸಿಗುತ್ತೆ ಅದಾದ ನಂತರ ಈಗ ಯಾವ ಸಿಗುತ್ತೆ ಎಮ್ಮೆ ಸಿಗುತ್ತೆ ಇದನ್ನು ಸರಿಯಾಗಿ ನೆನಪಿಟ್ಕೊಳ್ಬೇಕು ಪರೀಕ್ಷೆಯಲ್ಲಿ ನಿಮಗೆ ಪ್ರಶ್ನೆ ಕೇಳ್ತಾರೆ ಇಬ್ಬರು ಸ್ನೇಹಿತರು ಯಾವ್ಯಾವ ಪ್ರಾಣಿಗಳನ್ನು ಭೇಟಿಯಾದರು ಇದನ್ನು ನೆನಪಿಟ್ಕೋಬೇಕು ಯಾಕಂದರೆ ನಾಲ್ಕು ಪ್ರಾಣಿಗಳನ್ನು ಅವರು ಭೇಟಿಯಾಗ್ತಾರೆ ಅದನ್ನು ನೆನಪಿಟ್ಕೊಂಡು ಬರೆದ್ರೆ ಎರಡು ಮಾರ್ಕ್ಸ್ ಬಹಳ ಸುಲಭ ಇದಕ್ಕಿಂತ ಸುಲಭವಾದಂಥ ಪ್ರಶ್ನೆ ಯಾವುದೂ ಇರಲಿಕ್ಕೆ ಸಾಧ್ಯವೇ ಇಲ್ಲ ಆನೆ ಹಾವು ಎಮ್ಮೆ ಮತ್ತು ನೆಕ್ಸ್ಟು ಮೀನು ಬರುತ್ತೆ ಮೀನು ಅಂತ ನೆನಪಿಟ್ಕೊಳ್ಬೇಕು ಯಾಕಂತಂದರೆ ಪರೀಕ್ಷಾ ದೃಷ್ಟಿಯಿಂದ ಈ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ ಆದರೂ ಬಹಳಷ್ಟು ಮಕ್ಕಳು ಇದನ್ನು ಉತ್ತರವನ್ನು ಬರೆಯೋದಿಲ್ಲ ಆ ರೀತಿ ಮಾಡಿಬಿಡಿ ನೀವು ನೆನಪಿಟ್ಕೊಳ್ಳಿ ಆಯಿತಾ ಭೈನ್ಸ್ ಕಾ ಭೈನ್ಸಾ ಮರ್ ಗಯಾ ತಾ ಆ ಎಮ್ಮೆಯ ಗಂಡ ಏನಿದೆಯೋ ಭೈನ್ಸ್ ಅದರ ಗಂಡ ಸತ್ತೋಗಿತ್ತು ಕೋಣ ಅಂತ ನಾವೆಲ್ಲ ಹೇಳ್ತೀವಿ ಆಯಿತಾ ಎಮ್ಮೆ ಅಥವಾ ಕೋಣ ಅಂತ ನಮ್ಮ ಕಡೆ ಎಲ್ಲ ಕನ್ನಡದಲ್ಲಿ ನಾವು ಬಳಸ್ತೀವಿ ಭೈನ್ಸ್ ಕಾ ಭೈನ್ಸಾ ಇಲ್ಲಿ ಸಹ ಒಂದು ಸ್ವಲ್ಪ ವ್ಯಾಕರಣ ದೃಷ್ಟಿಯಿಂದ ಸರಿಯಾಗಿ ನೆನಪಿಟ್ಕೊಳ್ಬೇಕು ಭೈನ್ಸ್ ಸ್ತ್ರೀಲಿಂಗ ಭೈನ್ಸಾ ಪುಲ್ಲಿಂಗ ಯಾವ ರೀತಿ ಗಾಯ್ ಬೈಲ್ ಅಂತ ಹೇಳ್ತೀವಿ ಆ ರೀತಿ ಇಲ್ಲೂ ಸಹ ಭೈನ್ಸ್ ಭೈನ್ಸಾ ಬೈನ್ಸ್ ಪುಲ್ಲಿಂಗ ಬರುತ್ತೆ ಬೈನ್ಸಾ ಸ್ತ್ರೀಲಿಂಗ ಬೈನ್ಸ್ ಸ್ತ್ರೀಲಿಂಗ ಬೈನ್ಸಾ ಪುಲ್ಲಿಂಗ ಗಾಯ್ ಬೈಲ್ ತೋ ಆಗೆ ದೇಖತೆ ಹೇ ಬೈನ್ಸಾ ಮರ್ ಗಯಾ ತಾ ಗಂಡ ಸತ್ತೋಗಿತ್ತ ಎಮ್ಮೆದು ಬೈನ್ಸೆ ಕಾ ಮಾಂಸ ದೂಸರೆ ಜಾನ್ವರ್ ಖಾ ಗಯೆ ಥೇ ಆ ಕೋಣದ ಅಥವಾ ಏನು ಮಾಂಸ ಏನಿತ್ತೋ ಅದನ್ನೆಲ್ಲವೂ ಬೇರೆ ಪ್ರಾಣಿಗಳೆಲ್ಲ ಸತ್ತ ನಂತರ ಕಾಡಿನಲ್ಲಿ ಗೊತ್ತಿದೆ ಹಾಗೆ ಅದನ್ನೆಲ್ಲ ಬಂದು ತಿನ್ಕೊಂಡಿರುತ್ತೆ ಖಾಲಿ ಪಂಜರ್ ಪಡಾತ ಅಲ್ಲಿ ಕೇವಲ ಅಸ್ಥಿ ಪಂಜರ ಮಾತ್ರ ಬಿತ್ಕೊಂಡಿದೆ ಹಾಗೆ ಬಿದ್ದಿದೆ ಭೈನ್ಸಾ ಸೀಕೆ ಪಾಸ್ ಕಡಿ ದುಃಖ ಮನಾರಹಿತಿ ಪಾಪ ಅದರ ಹೆಂಡತಿ ಏನೋ ಎಮ್ಮೆ ಅಲ್ಲಿತ್ತೋ ಅದು ನಿಂತ್ಕೊಂಡು ಪಾಪ ಅದರ ಅಸ್ಥಿ ಪಂಜರ ಹತ್ರ ನಿಂತ್ಕೊಂಡು ದುಃಖವನ್ನು ಪಡ್ತಾ ಇತ್ತು ಅಳ್ತಾ ನಿಂತ್ಕೊಂಡಿತ್ತು ದುಃಖವನ್ನು ಅನುಭವಿಸ್ತಾ ಇತ್ತು ದೋನೋ ದೋಸ್ತ್ ಭೈನ್ಸ್ ಕ್ಕೆ ಸಾಮ್ನೆ ಪಹುಂಚೆ ಇಬ್ಬರು ಸ್ನೇಹಿತರು ಸಹ ಆ ಎಮ್ಮೆ ಹತ್ರ ಹೋಗ್ತಾರೆ ಹೋಗ್ಬಿಟ್ಟು ಏನು ಮಾಡ್ತಾರೆ ಪ್ರಶ್ನೆಯನ್ನು ಕೇಳ್ತಾರೆ ಉಸೆ ನಮಸ್ಕಾರ ಕಿಯ ಅವ್ರು ಬೋಲೆ ಇಬ್ಬರು ನಮಸ್ಕಾರವನ್ನು ಮಾಡ್ತಾರೆ ನೋಡಿ ಇದೊಂದು ಸಂಸ್ಕಾರ ಇವತ್ತಿನ ಎಲ್ಲ ಏನಾಗ್ಬಿಟ್ಟಿದೆ ನಮಸ್ಕಾರ ಮಾಡುವಂಥ ಸಂಸ್ಕಾರನೇ ಹೊರಟೋಗ್ಬಿಟ್ಟಿದೆ ಮೊದಲು ಯಾರನ್ನೇ ಭೇಟಿಯಾದರೂ ಸಹ ನಾವು ನಮಸ್ಕಾರವನ್ನು ಮಾಡುವಂಥ ಪದ್ಧತಿಯನ್ನು ರೂಢಿಸ್ಕೊಳ್ಬೇಕು ಆಯಿತಾ ನೋಡಿ ಅವರು ಅನಾದಿ ಕಾಲದಿಂದಲೂ ಸಹ ನಡ್ಕೊಂಡು ಬಂದಿದೆ ಆದರೆ ಇವತ್ತು ನಾವೆಲ್ಲ ಮಾಡ್ರನ್ ಆಗಿದ್ದೀವಿ ಅಂದ್ಕೊಂಡು ಎಲ್ಲವನ್ನು ಹಾಯ್ ಬಾಯಿಗೆ ಬಂದುಬಿಟ್ಟಿದ್ವಿ ಇವತ್ತು ಹಾಯ್ ಬಾಯು ಹೊರಟೋಗಿದೆ ದೊಡ್ಡವರಾಗಲಿ ಚಿಕ್ಕವರಾಗಲಿ ನಾವು ನಮಸ್ಕಾರ ಮಾಡೋ ಸಂಸ್ಕಾರನೇ ಬಿಟ್ಟೋಗ್ಬಿಟ್ಟಿದೆ ಇದು ಮನೆಯಲ್ಲಿ ಒಂದು ಸ್ವಲ್ಪ ನಾವು ದೊಡ್ಡವರಾದವರು ಅಂತವರು ಹೇಳಿಕೊಡ್ಬೇಕು ಮಕ್ಕಳಿಗೆ
ನೋಡಿ, ಇಬ್ಬರು ನಮಸ್ಕಾರವನ್ನು ಮಾಡ್ತಾರೆ, ಮಾಡಿಬಿಟ್ಟು ಮತ್ತೆ ಅದೇ ಪ್ರಶ್ನೆಯನ್ನು ಕೇಳ್ತಾರೆ. ನಾವಿಬ್ಬರೂ ಸಹ ಮನೆಯನ್ನು ಕಟ್ಟಬೇಕು ಅಂತ ಅಂದ್ಕೊಂಡಿದ್ವಿ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಮೊದಲು ಆನೆಯನ್ನು ಭೇಟಿಯಾದ್ವಿ, ನಂತರ ಸರ್ಪವನ್ನು ಭೇಟಿಯಾದ್ವಿ. ಇಬ್ಬರೂ ಸಹ ಈ ರೀತಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಸರಿಯಾದಂಥ ಯಾವಾಗಲೂ ಕಮ್ಯುನಿಕೇಷನ್ ಅಂದರೆ ಹೀಗೆ, ಯಾವತ್ತೂ ಸಹ ನಾವು ಸರಿಯಾದಂಥ ಏನು ಮಾಹಿತಿಯನ್ನು ಹೇಳಿರ್ತಾರೋ ಅದೇ ಮಾಹಿತಿಯನ್ನು ಬೇರೆಯವ್ರಿಗೂ ಸಹ ನಾವು ಸರಿಯಾದಂಥ ರೀತಿಯಲ್ಲಿ ಉಪ್ಪು ಖಾರವನ್ನು ಸೇರಿಸದ ಹಾಗೆ ನಾವು ಹೇಳಬೇಕು. ನಾವು ಬಹಳಷ್ಟು ಸರಿ ಏನು ಮಾಡ್ತೀವಿ ಅಂದರೆ, ತಪ್ಪೋದೆಲ್ಲಿ ಅಂದರೆ, ಅವ್ರು ಯಾವುದೋ ಒಂದು ಮಾಹಿತಿಯನ್ನು ಹೇಳಿದರೆ ನಾವು ಆ ಮಾಹಿತಿಗೆ ಉಪ ಮಾಹಿತಿಯನ್ನು ಸೇರಿಸಿ, ಮತ್ತಿನ್ನೊಬ್ಬ ಕೇಳಿದಾಗ ಅದಕ್ಕೆ ಬೇರೆ ಬೇರೆ ಮಾಹಿತಿ ಸೇರಿಸಿ ದೊಡ್ಡ ಗೋಜಲು ಮಾಡಿಬಿಡ್ತೀವಿ. ಹಾಗೆ ಯಾವತ್ತೂ ಮಾಡಬಾರ್ದು. ಆ ಥರ ಮಾಡೋದ್ರಿಂದಲೇ ನಾವು ಸೋಲೋದು. ಸರಿಯಾದಂಥ ರೀತಿಯಲ್ಲಿ ಸರಿಯಾದಂಥ ಮಾಹಿತಿಯನ್ನು ನಾವು ಸಂಗ್ರಹಿಸಿ ಕ್ಯಾರಿ ಮಾಡಿ ನಾವು ಅದನ್ನು ಅನುಕರಣೆ ಮಾಡಿದ್ರೆ ಖಂಡಿತ ಗೆಲ್ತೀವಿ. ಆದರೆ ನಾವು ಮಾಡೋದೇನು ಅಂತಂದರೆ, ಸರಿಯಾಗಿ ಕೇಳಿಸ್ಕೊಳ್ಳೋದಿಲ್ಲ, ತಪ್ಪು ತಪ್ಪಾಗಿ ಮಾಡ್ತೀವಿ. ಆದರೆ ಇಬ್ಬರು ಸ್ನೇಹಿತರು ಆ ರೀತಿ ಮಾಡೋದಿಲ್ಲ, ಸರಿಯಾದಂಥ ಮಾಹಿತಿಯನ್ನು ಎಮ್ಮೆಗೆ ಹೇಳ್ತಾರೆ. ಆತಿನೇ ಬತಾಯ, ಆತಿ ಹೇಳುತ್ತೆ, ನನ್ನಷ್ಟು ಕಾಲು ಏನಿದೆಯೋ, ನನ್ನ ಕಾಲು ಏನಿದೆಯೋ ಕಾಲಷ್ಟು ದಪ್ಪದ್ದು ಒಂದು ಮರವನ್ನು ತೆಗೆದುಕೊಳ್ಳಿ. ಆನಂತರ ಹಾವು ಹೇಳುತ್ತೆ, ನನ್ನ ಶರೀರದ ಆಕಾರದ ರೀತಿಯೇ ನೀವು ಸಹ ಒಂದು ತೆಳುವಾದಂಥ ಕೋಲನ್ನು ತೆಗೆದುಕೊಳ್ಳಿ. ಮತ್ತು ಇಷ್ಟೇ ನನಗೆ ಮಾಹಿತಿ ಗೊತ್ತಿರೋದು, ಮುಂದಿನ ಮಾಹಿತಿ ಎಲ್ಲ ನನಗೆ ಗೊತ್ತಿಲ್ಲಪ್ಪ ಅಂತ ಇಬ್ಬರು ಹೇಳಿ ಕಳಿಸ್ಬಿಡ್ತಾರೆ. ಆಯಿತಾ, ಮುಂದಿನ ಮಾಹಿತಿ ನಿಮಗೇನರ ಗೊತ್ತಿದೆಯಾ ಎಮ್ಮೆ ಅಮ್ಮ ಅಂತ ಇಲ್ಲಿ ಕೇಳಿಕೊಂಡು ಪ್ರಶ್ನೆಯನ್ನು ಇಬ್ಬರು ಸ್ನೇಹಿತರು ಮಾಡ್ತಾರೆ. ನೋಡಿ, ಈ ಎಮ್ಮೆ ಏನು ಉತ್ತರವನ್ನು ಕೊಡುತ್ತೆ ನೋಡುವ. ನಮ್ಮ ಕಡೆ ಎಲ್ಲ ಏನಾದ್ರು ಈ ಥರ ಯಾರೋ ದುಃಖ ಪಡ್ತಾ ಇದ್ದರೆ, ದುಃಖ ಪಟ್ಕೊಂಡು ಅಲ್ಲಿ ಇಲ್ಲಿ ಗಂಡನ ಕಳ್ಕೊಂಡು ಇರಬೇಕಾದ್ರೆ ಈ ಥರ ಎಲ್ಲ ಪ್ರಶ್ನೆ ಕೇಳಿದ್ರೆ ಹೊಡೆದಾಕ್ಬಿಡ್ತಾರೆ. ಆದರೆ ಇಲ್ಲಿ ಕಾಡು ಪಾಪ, ಆದರೂ ಸಹ ಇವ್ರಿಗೆ ಅನಿವಾರ್ಯ, ಯಾಕಂದರೆ ಸಿಕ್ಕಿದ ಪ್ರಾಣಿ, ಆ ಪ್ರಾಣಿಯನ್ನು ಕೇಳ್ತಾರೆ. ಆಯಿತಾ, ನೋಡಿ, ಯಾಕಂದರೆ ಸಮಯ ಸಂದರ್ಭ ನೋಡಿಕೊಂಡು ಪ್ರಶ್ನೆಯನ್ನು ಮಾಡಬೇಕು. ಯಾವ್ಯಾವುದೋ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡಿದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಇದು ಒಂದು ಕಾಮನ್ ಸೆನ್ಸ್, ಬಹಳಷ್ಟು ಜನಕ್ಕೆ ಇವತ್ತು ಈ ಕಾಮನ್ ಸೆನ್ಸ್ ಕಡಿಮೆ ಆಗಿಬಿಟ್ಟಿದೆ. ಬೈಸ್ನೆ ದೋನೋ ದೋಸ್ತೋಂಕೋ ಅಪ್ನೆ ಬೈನ್ಸೆ ಕಾ ಪಂಜರ್ ದಿಕಾಯ ಬೋಲಿ, ಜೈಸೆ ಇಸ್ ಪಂಜರ್ ಮೇ ಚಾರ್ ಪೈರೋಂ ಪರ್ ಹಡ್ಡಿಯಾ ಪಡಿ ಹೈ, ಉಸಿ ತರ ಚಾರ್ ಮೋಟೆ ಗೋಲೆ ಜಮೀನ್ ಮೇ ಗಾಡ್ ಕರ್ ಉನ್ ಪರ್ ಪತ್ಲಿ ಔರ್ ಲಂಬಿ ಲಕ್ಡಿಯೋನ್ ಸೆ ಚಪ್ಪರ್ ಕಾ ಪಂಜರ್ ಬನಾ ಲೋ. ನೋಡಿ, ಎಮ್ಮೆ ಹೇಳುತ್ತೆ, ಬಹಳ ಉಪಯುಕ್ತವಾದಂಥ ಮಾಹಿತಿಯನ್ನು ಹೇಳುತ್ತೆ. ಬೈನ್ಸೆ ದೋನೋ ದೋಸ್ತೋಂಕೋ ಅಪ್ನೆ ಬೈನ್ಸೆ ಕಾ ಪಂಜರ್ ದಿಕಾಯ. ಎಮ್ಮೆ ನೋಡಿ, ಇದು ಪರೋಪಕಾರಂ ಇದಂ ಶರೀರಂ, ಇದು ಈ ಗುಣವನ್ನು ಬೆಳೆಸ್ಕೊಳ್ಬೇಕು. ಇದೆಲ್ಲವೂ ಸಹ ನಾವು ರೂಢಿಸ್ಕೊಂಡ್ರೆ ಮಾತ್ರ ನಮ್ಮ ಜೀವನದಲ್ಲಿ ಯಾವುದು ನಾವು ಬದುಕಬೇಕು, ಬೇರೆಯವ್ರಿಗೂ ಬದುಕಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ದುಃಖದಲ್ಲಿದ್ದರೂ ಸಹ ಎಮ್ಮೆ ಏನು ಮಾಡುತ್ತೆ, ತನ್ನ ಗಂಡನ ಶರೀರ ಏನು ಅಸ್ಥಿ ಪಂಜರ ಅಲ್ಲಿ ಬಿತ್ಕೊಂಡಿದೆಯೋ ಒಣಗ್ತಾ, ಅದನ್ನು ತೋರಿಸಿ ಎಮ್ಮೆ ಹೇಳುತ್ತೆ, ನೋಡ್ರಪ್ಪ ಮನೆ ಕಟ್ಟಬೇಕು ಅಂತಂದರೆ ಆನೆ ಏನು ಮಾಹಿತಿ ಕೊಟ್ಟಿದೆಯೋ ಅದರ ಜೊತೆಗೆ ಈ ಮಾಹಿತಿಯನ್ನು, ಈ ಸಲಹೆಯನ್ನು ರೂಢಿಸ್ಕೊಳ್ಳಿ. ಅದನ್ನು ರೂಢಿಸ್ಕೊಂಡ್ರೆ ನೀವೇನು ಮಾಡ್ಬೋದು, ಮನೆಯನ್ನು ನಿರ್ಮಾಣ ಮಾಡ್ಬೋದು. ಹೇಗಪ್ಪ ಅಂತಂದರೆ, ಜೈಸೆ ಇಸ್ ಪಂಜರ್ ಮೇ ಚಾರ್ ಪೈರೋಂ ಪರ್ ಹಡ್ಡಿಯಾ ಪಡಿ ಹೈ. ಯಾವ ರೀತಿ ಇಲ್ಲಿ ಅಸ್ಥಿ ಪಂಜರ ನಾಲ್ಕು ಕಾಲುಗಳಿಂದ ಹಡ್ಡಿಯ ಅಂದರೆ ಮೂಳೆಗಳು, ಹಡ್ಡಿ ಏಕವಚನ್ ಹಡ್ಡಿಯಾ ಬಹುವಚನ್. ನೋಡಿ, ಅದನ್ನು ಅನ್ಯವಚನದಲ್ಲಿ ಕೇಳ್ತಾರೆ ನಿಮಗೆ, ಏಕವಚನ ಬಹುವಚನದಲ್ಲಿ ಹಡ್ಡಿ ಏಕವಚನ್ ಹಡ್ಡಿಯಾ ಬಹುವಚನ್, ಚಂದ್ರಬಿಂದು ಹಾಕಬೇಕು. ಉಸಿ ತರ ಚಾರ್ ಮೋಟೆ ಗೋಲೆ ಜಮೀನ್ ಮೇ ಗಾಡ್ ಕರ್ ಹುನ್ ಪರ್ ಪತ್ಲಿ ಅವ್ರ ಲಂಬಿ ಲಕ್ಡಿಯೊನ್ಸೆ ಚಪ್ಪರ್ ಕ ಪಂಜರ್ ಬನಾಲೋ. ಮತ್ತು ಅದೇ ಥರ ಏನು ಮಾಡಬೇಕು, ಚಾರ್ ಮೋಟೆ ಗೋಲೆ ನಾಲ್ಕು ದಪ್ಪ ದಪ್ಪ ಗುಂಡಾಕಾರವಾಗಿರುವಂಥ ಜಮೀನ್ ಮೇ, ಆ ಭೂಮಿನಲ್ಲಿ, ಜಮೀನ್ ಅಂದರೆ ಭೂಮಿ, ಆ ಭೂಮಿನಲ್ಲಿ ಗಾಡ್ ಕರ್ ಅಂದರೆ ಹೂಳ್ಬಿಟ್ಟು, ಪತ್ಲಿ ಅವ್ರ ಲಂಬಿ ಲಕ್ಡಿಯೊನ್ಸೆ ಚಪ್ಪರ್ ಕ ಪಂಜರ್ ಬನಾಲೋ, ಅಲ್ಲಿ ಹೂಳ್ಬಿಟ್ಟು ಏನು ಮಾಡಬೇಕು, ಲಂಬಿ ಲಕ್ಡಿಯೋ ಅನ್ಸೆ ಉದ್ದವಾದಂತಹ ಕೋಲ್ಗಳಿಂದ ಚಪ್ಪರ್ ಕ ಪಂಜರ್, ಚಪ್ಪರದ ಒಂದು ಪಂಜರವನ್ನು ನಿರ್ಮಾಣವನ್ನು ಮಾಡಿಕೊಳ್ಳಿ ಅಂತ ಇಲ್ಲಿ ಎಮ್ಮೆ ಹೇಳುತ್ತೆ. ಬೈನ್ಸ್ ಇಸ್ ತರಾಸೆ ಪತಾ ದೇತಿ ಹೇ ಕಿ ಜಿಸ್ ತರಾಸೆ ಮೇರೆ ಪತಿ ಕಾ ಯಹಾಂ ಪರ್ ಜೋ ಅಸ್ಥಿ ಪಂಜರ್ ಪಡಾ ಹುವಾ ಹೈ ಉಸಿ ತರ ಆಪ್ ಲೋಕ್ ಜಮೀನ್ ಮೇ ಗಾಡ್ ಕರ್ ಉಸೆ ಬನಾ ಲೋ. ದೋನೋ ನೇ ಪೂಚಾ ಇಸ್ಕೆ ಬಾದ್ ಕ್ಯಾ ಕರ್ನಾ ಹೋಗಾ, ತೋ ಫಿರ್ ಸೆ ದೋನೋ ದೋಸ್ತ್ ಯಹಾಂ ಪರ್ ಆಪ್ಕೋ ಪೇಜ್ ನಂಬರ್ 88 ಮೇ ಚಿತ್ರ ದಿಖಾಯಾ ಗಯಾ ಹೈ, ದೋನೋ ದೋಸ್ತ್ ಯಹಾಂ ಪರ್ ಕ್ಯಾ ಕರ್ ರಹೇ ಹೈ, ತೋ ಮಕಾನ್ ಬನಾನೆ ಕಿ ಕೋಶಿಶ್ ಕರ್ ರಹೇ ಹೈ, ತೋ ಚಪ್ಪರ್ ಬನಾ ಲೋ. ತೋ ದೋನೋ ಪೂಛ್ತೆ ಹೈ ಕಿ ಇಸ್ಕೆ ಆಗೇ ಕಾ ಬಾಗ್ ಕ್ಯಾ ಹೈ, ಆಗೇ ಕ್ಯಾ ಕರ್ನಾ ಹೈ. ಬೈನ್ಸ್ ನೇ ಉತ್ತರ್ ದಿಯಾ ಆಗೇ ಕಿ ಬಾತ್ ಮೈ ನಹಿ ಜಾನ್ತಿ, ಮುಜೆ ರತ್ತಿ ಭರ್ ಪತಾ ನಹಿ. ತೋ ಬೈನ್ಸ್ ಬತಾ ದೇತಾ ಹೈ, ತೋ ಆಗೇ ಇಸ್ಕೆ ಆಗೇ ಕ್ಯಾ ಕರ್ನಾ ಹೈ ಮೈ ನಹಿ ಜಾನ್ತಾ ಹೂ.
तो रत्ती भर भी जिस तरह से हाथी है और यहाँ पर बार बार इसी वाक्य को यहाँ पर गुप्ता लेखिका यहाँ पर विजय गुप्ता गुप्ता जी यहाँ पर बार बार उसी विषय को या उसी उसी लाइन को ही दोहराया गया है ಪದೇ ಪದೇ ಅದೇ ನನಗೆ ಒಂದು ಸ್ವಲ್ಪನೂ ಗೊತ್ತಿಲ್ಲ ಮಕ್ಕಳು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಈ ಸಾಮಾನ್ಯವಾಗಿ ಇದು ಬಹಳ ಚಿಕ್ಕ ಮಕ್ಕಳಿಗೆ ಹೇಳುವಂಥ ಕತೆ ಅವಾಗ ಅದೇ ಥರದ ವಾಕ್ಯಗಳನ್ನು ಹೇಳ್ತಾ ಇದ್ದರೆ ಮಕ್ಕಳು ಕೇಳಲಿಕ್ಕೆ ಖುಷಿಯಾಗುತ್ತೆ ಆದರೆ 10ನೇ ಕ್ಲಾಸ್ಗೆ ಹೇಳಬೇಕಾದ್ರೆ ಮಕ್ಕಳಿಗೆ ಒಂದು ಸ್ವಲ್ಪ ಈ ಕತೆ ಒಂದು ಸ್ವಲ್ಪ ಬೋರ್ ಕೇಳಬೇಕಾದ್ರೆ ಬೋರ್ ಅನಿಸ್ಬೋದು ಆದರೆ ಚಿಕ್ಕ ಮಕ್ಕಳಿಗೆ ಹೇಳಬೇಕಾದ್ರೆ ಇದೇ ಥರದ ಶಬ್ದಗಳನ್ನು ಬಳಕೆ ಮಾಡೋದ್ರಿಂದ ಮಕ್ಕಳಲ್ಲಿ ಒಂಥರ ಒಂದು ಉತ್ಸಾಹ ಬರುತ್ತೆ ಯಾಕೆಂದರೆ ಆ ಚಿಕ್ಕ ಮಕ್ಕಳ ಒಂದು ಮಾನಸಿಕ ಸ್ಥಿತಿ ಬೇರೆ ರೀತಿ ಇರುತ್ತೆ ತಬ್ ದೋಸ್ತೋನ್ तब दोनों दोस्त आगे बढ़े रास्ते में एक तालाब मिला तालाब में एक बहुत बड़ी मछली तैर रही थी दोनों दोस्त वहीं ठहर गए फिर दोनों ने मछली के पास जाकर नमस्कार किया और बोले हम लोग मकान बनाना चाहते हैं हाथी कहता है कि उसके पैरों जैसे मोटे और मजबूत लकड़ी के गोले पेड़ों से काट लो सांप ने बताया कि जैसा वह है वैसी पतली और लंबी लकड़ियाँ काट लो भैंस ने यह दिखला दिया कि इन दोनों किस्म की लकड़ियों को कैसे जमाए जाएं। इसके आगे की बात उन लोगों में से किसी को पता नहीं कोई रत्ती भर भी नहीं जानता तब दोनों दोस्त आगे बढ़ते हैं तब क्या करते हैं दोनों दोस्त आगे बढ़ते जाते हैं तो भैंस से मुलाकात करने के बाद या रूबरू करने के बाद रूबरू ये उर्दू शब्द है रूबरू मतलब ಭೇಟಿ ಆಗೋದು ಮುಲಾಖಾತ್ ಅಂತಂದ್ರೂ ಸಹ ಭೇಟಿ ಆಗೋದು ಈ ಥರ ಇಬ್ಬರೂ ಫಸ್ಟು ಆನೆಯನ್ನು ಭೇಟಿ ಆಗ್ತಾರೆ ಆಮೇಲೆ ಸರ್ಪವನ್ನು ಭೇಟಿ ಆಗ್ತಾರೆ ನಂತರ ಎಮ್ಮೆಯನ್ನು ಭೇಟಿ ಆಗ್ತಾರೆ ನಂತರ ಮತ್ತಿನ್ಯಾವ ಪ್ರಾಣಿ ಸಿಗುತ್ತೆ ಅಂತ ಕಾಡಿನಲ್ಲಿ ಮಾಹಿತಿಯನ್ನು ಸಂಗ್ರಹಿಸಿಕೋಸ್ಕರ ಮನೆ ಕಟ್ಟಲಿಕ್ಕೋಸ್ಕರ ಅವರು ಹಾಗಾಗಿ ಮುಂದೆ ಮುಂದೆ ಹೋಗ್ತಾ ಇರ್ತಾರೆ ತಬ್ ದೋನೋ ದೋಸ್ತ್ ಆಗೆ ಬಡ್ತೆ ಹೇ ತಬ್ ರಾಸ್ತೆ ಮೇ ಏಕ್ ತಾಲಾಬ್ ಮಿಲಾ ತಾಲಾಬ್ ಅಂದರೆ ಕೊಳ ಒಂದು ನೀರು ನಿಂತಿರುವಂಥ ಒಂದು ಪ್ರದೇಶ ಆ ಕೊಳದ ಹತ್ರ ಹೋಗ್ತಾರೆ ತಾಲಾಬ್ ಮೇ ಏಕ್ ಬಹುತ್ ಬಡಿ ಮಚ್ಲಿ ತೈರ್ ರಹಿತಿ ಒಂದು ಕೊಳದಲ್ಲಿ ಒಂದು ದೊಡ್ಡ ಮೀನು ಈಜಾಡ್ತಾ ಇತ್ತು ಆಯಿತಾ ಬಹುತ್ ವಿರುದ್ಧಾರ್ಥಕ ಶಬ್ದ ಬಹುತ್ ಕಮ್ ಬಹುತ್ ಕಮ್ ಕಮ್ और यहाँ पर और एक शब्द है बड़ी छोटी ये बहुत छोटे छोटे शब्द है आप लोग जानते हैं बड़ी छोटी बड़ी छोटी आगे पीछे ये सारे छोटे छोटे शब्द है विरुद्धार्थक शब्द लेकिन फिर भी कभी कभी कुछ बच्चे नहीं जानते बहुत चिक चिक शब्द ಬಹಳಷ್ಟು ಮಕ್ಕಳು ಗೊತ್ತಿರುತ್ತೆ ಬಹಳಷ್ಟು ಮಕ್ಕಳು ಮರ್ತುಬಿಟ್ಟಿರ್ತಾರೆ ಕರೋನಾ ಬಂದಿರೋದ್ರಿಂದ ಬಹಳಷ್ಟು ಜನಕ್ಕೆ ಎಲ್ಲವೂ ಸಹ ಮರ್ತೋಗ್ಬಿಟ್ಟಿದೆ ನೋಡಿ ತೊ ಫಿರ್ ದೋನೋ ಮಚ್ಲಿಕ್ಕೆ ಪಾಸ್ ಜಾಕರ್ ನಮಸ್ಕಾರ ಕಿಯಾ ಮತ್ತೆ ನೋಡಿ ಅದೇ ಸಂಸ್ಕಾರವನ್ನು ಯಾರನ್ನ ಭೇಟಿಯಾದರೂ ಸಹ ಸ್ನೇಹಿತರು ತಮ್ಮ ಸಂಸ್ಕಾರಗಳನ್ನು ಮರೆಯೋದಿಲ್ಲ ಮತ್ತು ಅವರು ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ ಅವರಿಗೆ ನಮಸ್ಕಾರ ಮಾಡುವಂಥದ್ದು ಪದ್ಧತಿಯನ್ನು ಅವರು ರೂಢಿಸ್ಕೊಂಡಿರ್ತಾರೆ ಆದಿವಾಸಿಗಳು ನೋಡಿ ಕಾಡಿನಲ್ಲಿರುವಂಥ ಜನರು ಆದರೂ ಸಹ ಸಂಸ್ಕಾರವನ್ನು ಬೆಳೆಸ್ಕೊಂಡಿದ್ದಾರೆ ಇದನ್ನು ನಾವು ಎಲ್ಲೇ ಹೋಗಲಿ ನಾವು ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ನಾವು ಪದವಿನಲ್ಲಿ ಅಥವಾ ಓದಿದ್ರಲ್ಲಿ ಮಾಡಿದ್ರಲ್ಲಿ ನಾವು ದೊಡ್ಡವರು ಯಾವತ್ತೂ ಆಗೋದಿಲ್ಲ ನಮ್ಮ ಸಂಸ್ಕಾರಗಳನ್ನು ನಾವು ಗುಣವನ್ನು ಹೇಗೆ ರೂಢಿಸ್ಕೊಳ್ತೀವಿ ನಾವು ಕಲಿಯೋದ್ರಿಂದ ಕಲಿಯೋದು ಸಾಯೋವರೆಗೂ ಕಲಿಯೋದಿದ್ದೇ ಇರುತ್ತೆ ಆದರೆ ಈ ಗುಣಗಳನ್ನು ಬೆಳೆಸ್ಕೊಳ್ಬೇಕು ನಾವು ಮುಖ್ಯವಾಗಿ ಅದಕ್ಕೋಸ್ಕರ ಈ ಪಾಠವನ್ನು ಇಟ್ಟಿರೋದು ಕಾಡು ಜನರು ಅನಾಗರಿಕರಲ್ಲಿ ಈ ಒಳ್ಳೆತನ ಇದೆ ಅಂತಂದಮೇಲೆ ನಾವು ಕಲಿತಾ ಇರೋವರು ಕಲ್ತಿರೋರು ಅವರಲ್ಲಿ ಎಂಥ ಸಂಸ್ಕಾರಗಳು ಬರಬೇಕು ಇದು ಮನೆಯಲ್ಲಿರುವಂಥ ದೊಡ್ಡವರು ಯೋಚನೆಯನ್ನು ಮಾಡಬೇಕು ಜೊತೆಗೆ ಅದನ್ನು ರೂಢಿಸ್ಕೊಳ್ಬೇಕು ರೂಢಿಸ್ಕೊಂಡಾಗ ಮಕ್ಕಳುಗಳು ಅವ್ರನ್ನ ಪಾಲನೆಯನ್ನು ಮಾಡ್ತಾರೆ ಯಾಕಂದರೆ ಅನುಕರಣೆಯನ್ನು ಮಾಡ್ತಾ ಹೋಗ್ತಾರೆ ಎಲ್ಲಿ ಇಡುತ್ತಾ ಇದ್ದೀವಿ ಅಂದರೆ ಇವತ್ತು ದೊಡ್ಡವ್ರು ಸರಿ ಇಲ್ಲ ದೊಡ್ಡವ್ರು ಸರಿ ಇಲ್ಲ ಅಂದರೆ ಚಿಕ್ಕವ್ರು ಸರಿ ಇರಲ್ಲ ಅಷ್ಟೇ ನೋಡಿ ಆ ಇಬ್ಬರು ಸ್ನೇಹಿತರು ಬಹಳ ಒಳ್ಳೆಯ ಸಂಸ್ಕಾರವಂತರು ಮೀನಿಗೆ ನಮಸ್ಕಾರವನ್ನು ಮಾಡ್ತಾರೆ ನಮಸ್ಕಾರವನ್ನು ಮಾಡಿ ಹಮ್ ಲೋಗ್ ಮಕಾನ್ ಬನಾನಾ ಚಾತೆ ಮತ್ತೆ ಅದೇ ವಿನಮ್ರವಾಗಿ ಅದೇ ರೀತಿ ಹೇಳ್ತಾರೆ ತಮ್ಮ ಕೋರಿಕೆ ಏನಿದೆಯೋ ಆಸೆ ಏನಿದೆಯೋ ಆಸೆಯನ್ನು ವ್ಯಕ್ತಪಡಿಸ್ತಾರೆ ನಾವಿಬ್ಬರು ಮನೆಯನ್ನು ಕಟ್ಟಬೇಕು ಅದರ ಮಾಹಿತಿಯನ್ನು ಕೊಡಿ ಆನೆ ಈ ರೀತಿ ಹೇಳಿದೆ ಸರ್ಪ ಈ ರೀತಿ ಹೇಳಿದೆ ಮತ್ತು ಅದೇ ಇಲ್ಲಿ ಲೇಖಕಿಯವರು ಮತ್ತೆ ಪದೇ ಪದೇ ಅದನ್ನೇ ಹೇಳ್ತಾ ಬಂದಿದ್ದಾರೆ ಅದನ್ನು ಮತ್ತೆ ನಾನು ಹೇಳಲಿಕ್ಕೆ ಹೋಗಲ್ಲ ಮಕ್ಕಳೇ ಇಲ್ಲಿ ಮತ್ತೆ ಅದನ್ನೇ ಹೇಳ್ತಾ ಹೋಗ್ತಾರೆ ಆನೆ ಈ ರೀತಿ ಹೇಳ್ತು ಸರ್ಪ ಈ ರೀತಿ ಹೇಳ್ತು ಮತ್ತು ಎಮ್ಮೆಯನ್ನು ಭೇಟಿಯಾದವು ಎಮ್ಮೆ ನಮಗೆ ಈ ರೀತಿ ಹೇಳ್ತು ವಯಸ್ಸಿ ಪತ್ಲಿಯವ್ರ ಲಂಬಿ ಲಕ್ಕಡಿಯ ಕಾಟ್ಲು ಬೈಸ್ನೇ ಯಹ ದಿಕ್ಲಾದಿ ಹಾಕಿ ಇನ್ನು ದೋನೋ ಕಿಸ್ಮ್ ಕಿ ಲಕ್ಕಡಿಯೊಂಕು ಕೈಸೆ ಜಮಾಯ ಜಾಯ
इसके आगे की बात उन लोगों में से किसी को पता नहीं, कोई रत्ती भर भी नहीं जानता। इसलिए आगे हेल्तर वैसी पतली और लंबी लकड़ियाँ अदे रीति तेलुवादंत लंबी उद्दवादंत कोलुगळन्न काटलो अदन्न कट माड्कोळ्ळि। ಕಾಟ್ನ ಅಂದರೆ ಕಟ್ ಮಾಡೋದು, ಆಯಿತಾ? ಮರದಿಂದ ಬಯ ಸ್ನೇಹ ದಿಕ್ಲಾದಿಯ ಎಮ್ಮೆ ಇದನ್ನು ತೋರಿಸುತ್ತೆ. ಏನು ತೋರಿಸುತ್ತಪ್ಪ ಅಂತಂದರೆ, ದೋನೋ ಕಿಸ್ಮ್ಕಿ ಲಕಡಿಯೋಂಕು, ಎರಡೂ ರೀತಿಯ ಲಕಡಿ ಏನಿದೆಯೋ ಕೋಲ್ಗೋಳೇನಿದೆಯೋ ಎರಡನ್ನೂ ಸಹ ಹೇಗೆ ಜೋಡಿಸೋದು ಅನ್ನೋದನ್ನು ತೋರಿಸ್ಕೊಡುತ್ತೆ ಎಮ್ಮೆ. ಅವರೇನೋ ಆನೆ ಏನು ಹೇಳಿತ್ತೋ, ನನ್ನ ಕಾಲ್ ರೀತಿ ಆ ದೊಡ್ಡದಾದಂಥ ಒಂದು ಮರದ ಕಾಲ್ ರೀತಿ ಏನು ದಪ್ಪದಾದಂಥ ಮರದ ಇದನ್ನು ತೆಗೆದುಕೊಳ್ಬೇಕು, ಅದಾದ ನಂತರ ಹಾವು ಬಹಳ ತೆಳುವಾದಂಥ ಕೋಲನ್ನು ತೆಗೆದುಕೊಳ್ಬೇಕು ಅಂತ ಹೇಳಿತ್ತು. ಆದರೆ ಅವೆರಡನ್ನೂ ಹೇಗೆ ಮಾಡಬೇಕು, ಯಾವ ರೀತಿ ಜೋಡಿಸ್ಬೇಕು ಅನ್ನೋದನ್ನು ಎಮ್ಮೆ ಏನು ಮಾಡುತ್ತೆ, ತನ್ನ ಅಸ್ಥಿ ಪಂಜರ ಏನು ತನ್ನ ಗಂಡನ ಅಸ್ಥಿ ಪಂಜರ ಅಲ್ಲೇ ಬಿತ್ಕೊಂಡಿತ್ತು ಆ ರೀತಿ ಜೋಡಿಸ್ಬೇಕು ಅನ್ನೋದನ್ನು ಹೇಳಿಕೊಡುತ್ತೆ, ತೋರಿಸ್ಕೊಡುತ್ತೆ. ಆ ನೋಡಿದ್ರಿಂದ ಆ ಸ್ನೇಹಿತರಿಗೆ ಒಂದು ಉಪಾಯ ಅಥವಾ ಐಡಿಯಾ, ಒಂದು ಕಾನ್ಸೆಪ್ಟು, ಒಂದು ಕಲ್ಪನೆ ಬರುತ್ತೆ. ಚಿತ್ರ ಅವ್ರ ಕಣ್ಣಲ್ಲಿ ಮೂಡುತ್ತೆ, ಅದನ್ನು ನೋಡ್ತಾರೆ. ನೋಡಿದ್ರಿಂದ ಅವ್ರಿಗೆ ಅರ್ಥವಾಗುತ್ತೆ, ಓ ಈ ರೀತಿ ನಾವು ಕಟ್ಟಬೇಕು. ಅದೇ ಚಿತ್ರದಲ್ಲಿ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ. ಜೈಸೆ ಜಮಾಯಜ್ ಕೈಸೆ ಜಮಾಯಜ್, ಜಮಾನ ಅಂದರೆ ಜೋಡಿಸೋದು ಅಂತ. ಹೀಗೆ ಬಹಳಷ್ಟು ಜೋಡಿಸೋದು, ಈಗೆಲ್ಲ ಬ್ಲಾಕ್ಸ್ ಎಲ್ಲ ಜೋಡಿಸ್ತಾರೆ ಮಕ್ಕಳೆಲ್ಲ ಚಿಕ್ಕ ಚಿಕ್ಕದು. ಆ ರೀತಿ ಅದು ಜೋಡಿಸೋದೊಂದು ಕಲೆ, ಯಾಕಂದರೆ ಸರಿಯಾಗಿ ಒಂದು ನಾವು ಗೊತ್ತಾಗಲಿಲ್ಲ ಅಂದರೆ ಅಲ್ಲೆಲ್ಲೋ ನಾವು ಸೋಲ್ತೀವಿ. ಲೆಕ್ಕದಲ್ಲಾಗಿರ್ಬೋದು, ಈ ಪ್ರತಿಯೊಂದರಲ್ಲೂ ಅಷ್ಟೇ, ಯಾವುದಾರ ಒಂದು ಸ್ಟೆಪ್ಪು, ಒಂದೇ ಒಂದು ಸ್ಟೆಪ್ಪನ್ನು ಮಿಸ್ ಆದರೂ ಸಹ ನಾವು ಸೋತ್ ಬಿಡ್ತೀವಿ. ಇಸ್ಕೆ ಆಗೆ ಕಿ ಬಾತ್ ಒಂದು ಲೋಗೋ ಮೆಸೆ ಕಿಸಿಕೋ ಪತಾನಿ, ಇದಾದ ನಂತರ ಏನು ಮಾಡಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ವಂತೆ. ಅದಕ್ಕೋಸ್ಕರ ನಿಮಗೇನಾದ್ರು ಮಾಹಿತಿ ಗೊತ್ತಿದೆಯಾ, ನಿಮಗೆ ಗೊತ್ತಿದ್ರೆ ದಯವಿಟ್ಟು ಹೇಳಿ. ಕೊಯ್ ರತ್ತಿ ಬರ್ಬಿ ನಹಿ ಜಾಂತ, ರತ್ತಿ ಬರ್ಬಿ, ರತ್ತಿ ಬರ್ಬಿ ಅಂದರೆ ಎಳ್ಳಷ್ಟು ಸಹ ರತ್ತಿ ಒಂದು ಸ್ವಲ್ಪನೂ ಸಹ ಗೊತ್ತಿಲ್ಲ ಅಂತ ಇಬ್ಬರು ಹೇಳಿಬಿಡ್ತಾರೆ. ಮಚ್ಲಿನೇ ಕಹ, ಆಪ್ ಲೋಕ್ ಜರಾ ಮೇರಿ ಪೀಠ ಕಿ ಪಟ್ಟಿಯಾ ಧ್ಯಾನ್ ಸೆ ದೇಖ ಲೋ, ಫಿರ್ ಪೇಡೋನ್ ಸೆ ಬಹುತ್ ಸಿ ಪತ್ತಿಯಾ ತೋಡ್ ಲೋ, ಇನ್ ಪತ್ತಿಯೋಂಕು ಚಪ್ಪರ್ ಪರ್ ಉಸಿ ತರ ಜಮಾ ದೋ, ಜೈಸಿ ಮೇರಿ ಪೀಠ ಪರ್ ಪಟ್ಟಿಯಾ ಹೇ. ಮಚ್ಲಿನೇ ಕಹ, ಮತ್ತೆ ಮೀನು ಹೇಳುತ್ತೆ, ಏನು ಹೇಳುತ್ತೆ, ಆಪ್ ಲೋಕ್ ಜರಾ ಮೇರಿ ಪೀಠ ಕಿ ಪಟ್ಟಿಯಾ ಧ್ಯಾನ್ ಸೆ ದೇಖ ಲೋ. ನೋಡಿ ನೋಡಿ, ನೀವಿಬ್ಬರೂ ಸಹ ನನ್ನ ಪೀಠ, ಪೀಠ ಅಂದರೆ ಬೆನ್ನು, ಬೆನ್ನನ್ನು ಸರಿಯಾಗಿ ಗಮನಿಸಿ ನೋಡಿ. ನೋಡಿ, ಯಾವಾಗಲೂ ನಾವು ಬಹಳಷ್ಟು ಸರಿ ನೋಡಿರ್ತೀವಿ, ಹೇಗಿದೆ ಏನಿದೆ ಅನ್ನೋದೇ ಗೊತ್ತಿರೋದಿಲ್ಲ. ಸರಿಯಾಗಿ ಗಮನಿಸಿದಾಗ, ಸೂಕ್ಷ್ಮವಾಗಿ ಗಮನಿಸಿದಾಗ ನಮ್ಗೆ ಗೊತ್ತಾಗುತ್ತೆ ಆ ಮೀನಿನಲ್ಲಿ ಯಾವ ರೀತಿ ಜೋಡಣೆ ಆಗಿದೆ. ಪೀಠ ಕಿ ಪಟ್ಟಿಯ, ಆ ಪಟ್ಟಿಗಳೇನಿದೆಯೋ, ಪಟ್ಟಿ ಏಕವಚನ್, ಪಟ್ಟಿಯ ಬಹುವಚನ್ ಹೇ, ಉಸೆ ಬಿ ದೇಖ ಲೇನಾ ಹೇ. ಲೋ ಫಿರ್ ಪೇಡೋನ್ ಸೆ ಬಹುತ್ ಸಿ ಪತ್ತಿಯ ತೋಡ್ಲೋ, ಮತ್ತೆ ಏನು ಮಾಡಿ, ನನ್ನ ಏನೋ ಮೀನಲ್ಲಿ ಚರ್ಮಕ್ಕೆ ಅಥವಾ ಏನೋ ಬೆನ್ನಲ್ಲಿ ಏನೋ ಪಟ್ಟಿಗಳನ್ನು ಜೋಡಣೆ ಮಾಡಿದಾಗಿದೆಯೋ ಅದನ್ನು ನೀವು ಕ್ಲೀನ್ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದು ಚಾಕುನಲ್ಲಿ ಅವರು ಸಾಮಾನ್ಯವಾಗಿ ಮೀನಲ್ಲಿ ಫಿಶ್ ಮಾರ್ಕೆಟ್ನಲ್ಲೋ ಅಥವಾ ನಿಮ್ಮ ಮನೆಯಲ್ಲಿ ಮೀನು ಕಟ್ ಮಾಡಿ ಇದು ಮಾಡಬೇಕಾದ್ರೆ ಯಾವಾಗ ನೋಡಿರ್ತೀರೋ ಅವಾಗ ಗೊತ್ತಾಗುತ್ತೆ ಅದನ್ನು ಸರಿಯಾಗಿ ಇದು ಮಾಡಿದ್ರೆ, ಆಯಿತಾ? ಆ ಥರ ಪಟ್ಟಿಗಳನ್ನು ನೀವು ಮರದಿಂದ ಎಲೆಗಳನ್ನು ಕಟ್ ಮಾಡ್ಕೊಳ್ಳಿ, ಸಂಗ್ರಹಿಸ್ಕೊಳ್ಳಿ. ಪೇಡೋನ್ ಸೆ ಬಹುತ್ ಸಿ ಪತ್ತಿಯ ತೋಡ್ಲು, ಪತ್ತಿ ಏಕವಚನ್, ಪತ್ತಿಯ ಬಹುವಚನ್. ಇನ್ ಪೇಡೋನ್ಸ್ಕು ಚಪ್ಪರ್ ಪರ್ ಉಸಿ ಥರ ಜಮಾದೋ, ಈ ಮರದ ಎಲೆಗಳನ್ನು ನೀವೇನು ಮಾಡಿ ಅಂದರೆ, ಏನು ಆ ಅಸ್ಥಿ ಪಂಜರ ರೀತಿ ಇದನ್ನು ಮಾಡ್ಕೊಂಡಿದ್ರೋ, ಆ ಕೋಲುಗಳನ್ನು ಜೋಡಿಸ್ಕೊಂಡಿದ್ರೋ ಆ ಚಪ್ಪರ್, ಪೇಜ್ ನಂಬರ್ 89ರಲ್ಲಿ ನಿಮಗೆ ಚಿತ್ರ ಕಾಣಿಸ್ತಾ ಇದೆ, ಆ ಚಿತ್ರದಲ್ಲಿ ಹೇಗೆ ಇದೆಯೋ ಆ ರೀತಿ ನೀವು ಜೋಡಿಸ್ತಾ ಹೋಗಿ. ಆ ಥರ ಮಾಡಿದಾಗ ನಿಮಗೆ ಮನೆಯ ಸ್ವರೂಪ ಬರುತ್ತೆ. ಜೈಸಿ ಮೇರಿ ಪೀಠ ಪರ್ ಪಟ್ಟಿಯಾ ಹೇ, ಪಟ್ಟಿ ಏಕವಚನ್, ಪಟ್ಟಿಯ ಬಹುವಚನ್. ಅದೇ ರೀತಿ ನೀವು ಏನು ಮಾಡ್ಬೋದು, ನನ್ನ ಬೆನ್ಮೇಲೆ ಹೇಗಿದೆಯೋ ಆ ರೀತಿ ಜೋಡಿಸ್ತಾ ಹೋಗಿ ಎಲೆಗಳನ್ನು ಅಂತ ಇಲ್ಲಿ ಹೇಳ್ತಾ ಹೋಗುತ್ತೆ. ತೋ ಇಸ್ರಾಸೆ ಮಚ್ಲಿ ಕ್ಯಾ ಕರ್ತಿ ಹೇ, ತೋ ಅಪ್ನ ಪೀಠ ದಿಗಾಕರ್ ದೋನೋ ದೋಸ್ತೋಂಕು ಸಮಜಾ ದೇತಿ ಹೇ ಕಿ, ತೋ ಜೈಸೆ ಮೇರೆ ಪೀಠ 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 ಮೇ ಜೋ ಪಟ್ಟಿಯಾ ಹೇ ಉಸಿ ತರಹಸೆ ಆಪ್ ದೋನೋಂಕು ಆ ಪತ್ತೋಂಕು ಸಂಗ್ರಹ ಕರ್ಲೋ, ಇಕ್ಕಟ್ಟಾ ಕರ್ಲೋ, ಉಸ್ಕೆ ಬಾದ ಆಪ್ ಲೋ ಮಕಾನ್ ಆರಾಮ್ ಸೆ ಬನಾ ಸಕ್ತೆ ಹೇ. ತೋ ಆಗೇ ಕ್ಯಾ ಕರ್ತೆ ಹೇ, ಚಲಿಯೆ ದೇಖ್ತೆ ಹೇ. ತೋ ಹಮ್ ಲೋಗ್ ಪಾಠ ಕೆ ಚರಮ ಸೀಮಾ ಪರ್ ಪಹುಂಚ ಗಯೆ ಹೇ, ದೋನೋ ದೋಸ್ತ ಅಬ್ ಸಾರಿ ಜಾನ್ಕಾರಿ ಕೋ ಹಾಸಿಲ್ ಕರ್ ಚುಕೆ ಹೇ. ಮಚ್ಲಿ ಕಿ ಬಾತ್ ಸುನ್ಕರ್ ದೋಸ್ತೋ ಕಿ ಸಮಜ್ ಮೇ ಆ ಗಯಾ ಕಿ ಅಬ್ ವೇ ಮಕಾನ್ ಬನಾ ಸಕ್ತೆ ಹೇ. ಮಕಾನ್ ಬನಾನೆ ಕಾ ಪೂರಾ ತರೀಕಾ ಹೊನ್ನೇ ಮಾಲೂಮ್ ಹೋ ಗಯಾ, ಅಬ್ ಔರ್ ಕುಚ್ ಜಾನ್ನೆ ಕಿ ಜರೂರತ್ ನಹೀ ತಿ. ದೋನೋ ದೋಸ್ತ ಜಂಗಲ್ ಸೆ ಲೌಟ್ ಕರ್ ಆಯೇ,
और एक जगह मकान बना लिया, या दुनिया में आदमी के हाथों बना पहला मकान था। मछली की बात सुनकर दोस्तों की समझ में आ गया, समझ अंदर तिल उड़ गया तो बुद्धि बरोते। मछली की बात सुनकर आ मीनिन मातिन केल बिट्टो, दोनों दोस्तों की समझ में इब्रू स्नेहितरिगे अर्थवागते। ನೋಡಿ, ಇಬ್ಬರು ಸ್ನೇಹಿತರು ಆ ಮೀನಿನ ಮಾತನ್ನು ಕೇಳಿಕೊಂಡು ಅರ್ಥ ಮಾಡ್ಕೊಳ್ತಾರೆ, ಅರ್ಥ ಮಾಡ್ಕೊಂಡು ಏನು ಮಾಡ್ತಾರೆ, ಅಬ್ಬೆ ಮಕಾನ್ ಬನಾ ಸಕ್ತೆ. ನೋಡಿ, ಕಾನ್ಫಿಡೆನ್ಸ್ ಬಂದುಬಿಡುತ್ತೆ ಒಂದು ರೀತಿಯ. ಓ, ಈಗ ನಾವು ಮನೆ ಮಾಡ್ಬೋದು ಕಣಯ್ಯ, ಮನೆ ಕಟ್ಬೋದು ನಾವು ಅಂತ. ನೋಡಿ, ಯಾವಾಗಲೂ ಅಷ್ಟೇ, ನಾವು ಸರಿಯಾಗಿ ಮಾಹಿತಿಯನ್ನು ಕೇಳಿಸ್ಕೊಂಡು ಅರ್ಥ ಮಾಡ್ಕೊಬಿಟ್ರೆ ನಾವು ಯಾವುದೇ ಲೆಕ್ಕ ಆಗಿರ್ಬೋದು, ಜೀವನದಲ್ಲಿ ಯಾವುದೇ ಸಮಸ್ಯೆ ಆಗಿರ್ಬೋದು, ಖಂಡಿತವಾಗಲೂ ನಾವು ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ಬರಬೇಕು. ಈ ಪಾಠದಿಂದ ನಾವು ಕಲಿಬೇಕಾಗಿರೋದು ಅದನ್ನೇ. ನೋಡಿ, ಕಲಿದೇ ಇರುವಂತಹ ಈ ಇಬ್ಬರು ಸ್ನೇಹಿತರು ಕಾಡಿನಲ್ಲಿ ಹೋಗಿ ಆ ಪ್ರಾಣಿಗಳ ಹತ್ರ ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ಒಂದು ಮನೆಯನ್ನು ಕಟ್ಟಬಹುದು, ಮನೆ ಕಟ್ಟಲಿಕ್ಕೆ ಈ ಸಲಕರಣೆಗಳು ಬೇಕು, ಈ ರೀತಿ ಜೋಡಿಸ್ಬೇಕು ಅಂತ ಏನು ಮಾಡಿದ್ರು, ಫಸ್ಟು ಕೇಳಿದ್ರು, ಮಾಹಿತಿಯನ್ನು ಸಂಗ್ರಹಿಸ್ಕೊಂಡ್ರು, ಮಾಹಿತಿನೆಲ್ಲ ಸಂಗ್ರಹಿಸ್ಕೊಂಡು ಬಂದರು, ಮತ್ತು ಅದನ್ನು ಹೇಗೆ ಜೋಡಿಸೋದು ಅಂತ ತಿಳ್ಕೊಂಡ್ರು, ನೋಡಿಕೊಂಡ್ರು, ಮತ್ತು ಅವರಿಗೆ ಒಂದು ಆತ್ಮವಿಶ್ವಾಸ ಬರುತ್ತೆ, ಓ ಈ ರೀತಿ ಮಾಡಿದ್ರೆ ನಾನು ಮನೆ ಕಟ್ಬೋದು. ಇದನ್ನೇ ನಾವು ಮಾಡಬೇಕಾಗಿರೋದು. ಬಹಳಷ್ಟು ಜನ ಸರಿಯಾಗಿ ಬೇರೆಯವ್ರು ಹೇಳಬೇಕಾದ್ರೆ ನಾವು ಮಾಹಿತಿಯನ್ನು ಕೇಳಿಸ್ಕೊಳ್ಳಲ್ಲ. ಭಗವಂತ ಎರಡು ಕಿವಿ ಕೊಟ್ಟಿರೋದು ಅದಕ್ಕೋಸ್ಕರ, ಚೆನ್ನಾಗಿ ಕೇಳಿಸ್ಕೊಳ್ಬೇಕು. ನಾವು ಯಾವಾಗ ಚೆನ್ನಾಗಿ ಕೇಳಿಸ್ಕೊಳ್ತೀವೋ, ಬಹಳಷ್ಟು ಜನರಿಗೆ ಆತುರ, ಯಾರಾದರೂ ಮಾತಾಡ್ತಾರೆ ಮಧ್ಯದಲ್ಲಿ ಬಾಯಾಕ್ಬಿಡ್ತೀವಿ, ಮುಗ್ ತುರಿಸ್ತೀವಿ. ಅದನ್ನು ಮಾಡಬಾರ್ದು. ಯಾರಾದರೂ ಹೇಳಬೇಕಾದ್ರೆ ಸಂಪೂರ್ಣವಾಗಿ ಏಕಾಗ್ರತೆಯನ್ನು ಕೇಳಿಸ್ಕೊಳ್ಬೇಕು. ಗೆಲ್ಲಬೇಕಾ, ಪರೀಕ್ಷೆನಲ್ಲಾಗಿರ್ಬೋದು ಜೀವನದಲ್ಲಾಗಿರ್ಬೋದು, ಸರಿಯಾಗಿ ಕೇಳಿಸ್ಕೊಳ್ಬೇಕು, ಗಮನಿಸ್ಬೇಕು, ನೋಡಬೇಕು. ಆಯಿತಾ, ಪಂಚೇಂದ್ರಿಯಗಳು ಏನಿದೆಯೋ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ನಾವು ಗೆಲ್ಬೋದು. ನೋಡಿ, ಇಬ್ಬರು ಸ್ನೇಹಿತರು ಅದನ್ನೇ ಮಾಡಿದ್ದು. ಚಿಕ್ಕ ಪಾಠ ಆಗಿರ್ಬೋದು ಇದು, ಅತಿ ದೊಡ್ಡ ಇದಲ್ಲ. ಆದರೆ ಈ ಪಾಠದ ಮುಖಾಂತರ ನಾವೇನು ಮಾಡಬೇಕು ಅಂದರೆ, ಕತೆನಲ್ಲಿ ನಾವು ಏನೇನು ಗಮನಿಸ್ಬೇಕು, ಮಕ್ಳಿಗೆ ಇದನ್ನೇ ಹೇಳ್ಕೊಡ್ಬೇಕಾಗಿರೋದು. ಯಾಕಂದರೆ ನೀವು ಚೆನ್ನಾಗಿ ಕೇಳಿಸ್ಕೊಳ್ಳಿ, ಚೆನ್ನಾಗಿ ಗಮನಿಸಿ, ಕಣ್ಣಿಂದ ನೋಡಬೇಕು, ಸರಿಯಾಗಿ ನೋಡಬೇಕು. ಸುಮ್ಮನೆ ನೋಡೋದಲ್ಲ, ಓದಬೇಕಾದ್ರೂ ಅಷ್ಟೇ ಸರಿಯಾಗಿ ಗಮನವಿಟ್ಟು ಎಲ್ಲೆಲ್ಲಿ ಈ ಪಾಠದಲ್ಲಿ ಏನೇನು ಪ್ರಶ್ನೆ ಕೇಳ್ಬೋದು, ಏನು ಕಲಿಬೇಕು, ನನಗೇನು ಗೊತ್ತಿದೆ, ಸರ್ ಏನು ಹೇಳ್ತಾರೆ, ಪಾಠ ಮಾಡ್ಬೇಕಾದ್ರೆ ಮಾಸ್ಟರ್ ನಾವು ಯಾವ ವಿಷಯವನ್ನು ಗಮನಿಸ್ಬೇಕು, ಯಾವುದು ಗೊತ್ತನ್ನು ಕೊಡಬೇಕು, ಮಹತ್ವವನ್ನು ಕೊಡಬೇಕು, ಯಾವುದನ್ನು ಯಾವ ರೀತಿ ಸ್ವೀಕರಿಸ್ಬೇಕು, ಯಾವ ರೀತಿ ಬರೀಬೇಕು, ಏನು ಪ್ರಶ್ನೆ ಕೇಳ್ಬೋದು ಈ ಪಾಠದಲ್ಲಿ, ಮತ್ತು ಇನ್ನೇನು ಕೇಳ್ಬೋದು, ಈ ಥರ ಡಿಫ್ರೆಂಟಾಗಿ ಥಿಂಕ್ ಡಿಫ್ರೆಂಟ್ಲಿ ತೋ ಅಲಗ್ ಢಂಗ್ಸೆ ಸೋಚನಾ ಚಾಹಿಯ ಕಿ ಇಸ್ ಪಾಠ ಮೇ ಅವ್ರು ಬಿ ಕೈಸೆ ಕೈಸೆ ಪ್ರಶ್ನ ಸವಾಲ್ ಪೂಛ ಸಕ್ತೆ ಹೇ, ಕ್ಯಾ ಕ್ಯಾ ಪೂಛ ಸಕ್ತೆ ಹೇ, ತೋ ಹಮ್ ಲೋಗೋ ಕಿಸ್ ತರಹ ಸೆ ತಯಾರಿ ಕರ್ನಿ ಚಾಹಿಯೇ, ತೋ ಕಿಸ್ ತರಹ ಸೆ ಹಮ್ ಲೋಗೋಕ್ಕೆ ಉತ್ತರ ಲಿಖನಾ ಹೇ, ಕ್ಯಾ ಕ್ಯಾ ಪೂಛಾ ಜಾ ಸಕ್ತಾ ಹೇ, ತೋ ಅಂದಾಜಾ ಲಗಾನಾ ಚಾಹಿಯೇ ಕಿ ಕ್ಯಾ ಹೋ ಸಕ್ತಾ ಹೇ, ಇಸ್ಕೆ ಪಾಠ ಪಾಠಕ್ಕೆ ಅಂತರ್ಗತ ಕಿಸ್ ಕಿಸ್ ತರಹ ಕೆ ಅಲಗ್ ಢಂಗ್ಕೆ ಪ್ರಶ್ನ ಅಪ್ಲಿಕೇಶನ್ ಲೆವೆಲ್ ಮೇ ಕಿಸ್ ತರಹ ಸೆ ಪೂಛ ಸಕ್ತೆ ಹೇ, ತೋ ಮೇ ಕ್ಯಾ ಜಾನ್ತಾ ಹೂ, ಕಿಸ್ ತರಹ ಕಿ ಜಾನ್ಕಾರಿಕೋ ಹಾಸಿಲ್ ಕರ್ನಾ ಹೇ, ಎ ಹಮ್ ಲೋಗೋಕ್ಕೆ ಸೋಚನಾ ಹೇ, ಹಟ್ಕರ್ ಸೋಚನಾ ಹೇ, ಜಬ್ ಹಮ್ ಲೋಗ ಹಟ್ಕರ್ ಸೋಚತೆ ಹೇ ತಭಿ ಕುಚ್ ಬನ್ ಸಕ್ತೆ ಹೇ, ಕ್ಯೂಂಕಿ ಹಮ್ ಲೋಗ ಹಟ್ಕರ್ ನಹೀ ಸೋಚತೆ ಹೇ ತೋ ಕುಚ್ ನಹೀ, ಐಸೆ ಹಿ ಆಮ್ ಆದ್ಮಿ ಕಿ ತರಹ ರಹ ಜಾತೆ ಹೇ, ತೋ ಖಾಸ್ಕರ್ ಕುಚ್ ನಾ ಕುಚ್ ಬನ್ನಾ ಚಾಹಿಯೇ. ತೋ ದೇಖಿ, ಯಹಾಂ ಪರ್ ಮಕಾನ್ ಬನೇನ ಕಾ ಪೂರಾ ತರೀಕಾ ಹೊನ್ನೇ ಮಾಲೂಮ್ ಹೋ ಗಯಾ, ಈಗ ಅವ್ರಿಗೆ ಮನೆ ಕಟ್ಟುವಂಥ ಪೂರ್ಣ ಮಾಹಿತಿ. ತರೀಕ ಅಂದರೆ ಟೆಕ್ನಿಕ್ಕು, ಇದೇ ಟೆಕ್ನಿಕ್ಕು. ಗೆಲ್ಲುವ ಟೆಕ್ನಿಕ್ ಏನು ಅಂದರೆ ಗಮನಿಸೋದು, ಚೆನ್ನಾಗಿ ಗಮನಿಸೋದು. ಈ ಟೆಕ್ನಿಕ್ನ ಯಾವಾಗಲೂ ನಾವು ತಿಳ್ಕೊಳ್ಬೇಕು. ಆದರೆ ನಾವೆಲ್ಲ ಕ್ಲಾಸ್ನಲ್ಲಿ ಗಣಿತ ಮತ್ತು ವಿಜ್ಞಾನ ಮಕ್ಕಳಿಗೆ ಕಷ್ಟ ಕಷ್ಟ ಅಂತ ಯಾಕೆ ಕಷ್ಟ ಆಗುತ್ತೆ ಅಂದರೆ, ನಾವೆಲ್ಲೋ ಟೀಚರ್ ಪಾಠ ಮಾಡ್ಕೊಂಡು ನಾವೆಲ್ಲೋ ಬೇರೆ ಕಡೆ ಗಮನ ಕೊಡ್ತಾ ಇರ್ತೀವಿ, ಗಮನಿಸೋದೇ ಇಲ್ಲ, ಅದರಿಂದ ನಾವು ಸೋಲ್ತೀವಿ. ಮೊದಲು ಚೆನ್ನಾಗಿ ಗಮನಿಸೋದನ್ನು ಕಲೀರಿ, ಇದು ಫಸ್ಟ್ ಟೆಕ್ನಿಕ್ ಗೆಲ್ಲಿಕ್ಕೆ. ಆ ಬಾವರ್ಕು ಜಾನಿಗೆ ಜರೂರತ್ ನೈತಿ, ಇನ್ನೂ ಬೇರೆ ಏನೂ ತಿಳ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ದೋನೋ ದೋಸ್ತ ಜಂಗಲ್ ಮೇಲೆ ಜಂಗಲ್ ಸೆ ಲೌಟ್ ಕರಾಯಿ, ಇಬ್ಬರು ಸ್ನೇಹಿತರು ಅಷ್ಟು ಮಾಹಿತಿಯನ್ನು ಸಂಗ್ರಹಿಸ್ಕೊಂಡು ಇಬ್ಬರು ಆರಾಮ ಖುಷಿ ಖುಷಿಯಿಂದ ಏನು ಮಾಡ್ತಾರೆ, ಮುಗದಲ್ಲಿ ನಗ್ತಾ ಅವರು ತಮ್ಮ ಊರಿನ ಕಡೆಗೆ ಬರ್ತಾರೆ. ಲೌಟ್ ಕರಾಯಿ, ಅವ್ರಿಗೆ ಜಾಗ ಮಕಾನ್ ಬನಾಲಿಯ, ಮತ್ತಿಬ್ಬರು ಬಂದು ಸ್ನೇಹಿತರು ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ, ಇಬ್ಬರು ಸ್ನೇಹಿತರು ಒಂದು ಜಾಗದಲ್ಲಿ ಒಂದು ಮನೆಯನ್ನು ಕಟ್ಕೊಳ್ತಾರೆ. ಯಾ ದುನಿಯಾ ಮೇ ಆದ್ಮಿಕೆ ಹಾತೋ ಬನಾ ಪೆಹ್ಲಾ ಮಕಾನ್ ಅಂತ. ನೋಡಿ, ಇದು ಏನು ಚಿತ್ರದಲ್ಲಿ ಕಾಣಿಸ್ತಾ ಇದೆಯೋ, ಇದು ದುನಿಯಾದಲ್ಲಿ ಈ ಪ್ರಪಂಚದಲ್ಲಿ ಈ ಮನುಷ್ಯ ಮಾಡಿದಂಥ ಮೊದಲನೇ ಒಂದು ಮನೆಯಾಗಿತ್ತು. ಮಕಾನ್ ಅಂದರೆ ಘರ್, ಒಂದು ಚಿಕ್ಕ ಗುಡಿಸಲು ಥರ ಒಂದು ಕಾನ್ಸೆಪ್ಟ್ನಿಂದ ಇವತ್ತು ಎಲ್ಲಿವರೆಗೆ ನಾವೆಲ್ಲ ಆಧುನಿಕ ಜನಾಂಗ ಆಧುನೀಕರಣ ಆದ ಹಾಗೆ ನಾವೆಲ್ಲಿವರೆಗೆಲ್ಲ ಬೆಳೀತಾ ಬಂದಿದ್ದೀವಿ. ಅದನ್ನು ಇಲ್ಲಿ ಪಾಠದಲ್ಲಿ ಲೇಖಕಿ ವಿಜಯ್ ಗುಪ್ತಾಜಿಯವರು ಚೆನ್ನಾಗಿ ತೋರಿಸಿದ್ದಾರೆ.
ಇತರ ಪಾಠದಲ್ಲಿ ಮುಖ್ಯವಾಗಿ ಲೇಖಕಿಯವರು ಯಾವ ರೀತಿ ಮನೆಯನ್ನು ಕಟ್ಟೋದು, ಕಟ್ಟೋದ್ರಿಂದ ಯಾವ ರೀತಿ ಮಾಹಿತಿಯನ್ನು ಸಂಗ್ರಹಿಸಿ ಅವರಲ್ಲಿ ಆತ್ಮವಿಶ್ವಾಸನ ಮೂಡಿಸ್ಕೊಂಡು ಬಂದು ಮನೆಯನ್ನು ಒಂದು ಕಟ್ತಾರೆ. ಹರ್ ಕೋಯಿ ಯಹಾಂ ಪರ್ ಹಮ್ ಲೋಗ್ ಬಿ ಬಚ್ಚೆ ಹಮ್ ಲೋಗ್ ಬಿ ಕ್ಯಾ ಕರ್ ಸಕ್ತೆ ಹೇ ಹಮಾರೆ ಜಿಂದಗಿ ಮೇ ಬಿ ಜೀವನ ಮೇ ಬಿ ಬಹುತ್ ಸಾರೆ ಪ್ರಾಬ್ಲಮ್ಸ್ ಯಾ ಬಹುತ್ ಸಾರೆ ಸಮಸ್ಯೆ ಆತೇ ರಹತೆ ಹೇ ಉನ್ ಪ್ರಾಬ್ಲಮ್ಸ್ ಕೋ ಸಾಲ್ವ್ ಕರ್ನೆ ಕೆ ಲಿಯೆ ಜೋ जो लोग इसके संबंध में जो समस्या होती है उस समस्या के संबंध में जो जानकारी हासिल कर चुके हैं सही ढंग से, क्योंकि यहाँ पर बहुत सारे लोग जानकारी जानते हैं तो पूर्णतः नहीं जानते हैं. जो पूर्णतः सही ढंग से जानकारी जानते हैं उन्हीं के पास जाकर हम लोग माहिती को या जानकारी को हासिल करना है. जो जानकारी हासिल कर लेते हैं तो हम लोग भी उनसे जानकारी हासिल कर उसे लागू कर अपने जीवन में हम कोई भी समस्या को, सबसे बड़ी कोई भी समस्या को हम लोग सॉल्व कर सकते हैं. तो यहाँ पर भी हम लोग आत्मविश्वास को पाने के लिए इस पाठ के ज़रिए लेखिका यहाँ पर दुनिया में पहला मकान, छोटा सा कॉन्सेप्ट है लेकिन तो अलग सोच. हम लोगों को आज छोटा सा कॉन्सेप्ट लगता है लेकिन उन दिनों सोचिए तो तब कोई घर नहीं था, घर का कॉन्सेप्ट नहीं है. तब हम लोगों को ये सोचना चाहिए घर कैसे बनाया जाए, तो तब ये बहुत बड़ी बात है. आजकल हम लोग लाइट्स फैंस वगैरह देखते हैं तो पहला लाइट किसने बनाया, तो कैसा था लाइट, लाइट का प्रकाश क्या होता है. तो लाइट बनाने के लिए ग्राहम थॉमस अल्वा एडिसन ने हज़ार बार लगातार फेल्यूर हो चुके थे. तो उसके बाद उन्होंने उसका इन्वेंशन किया था, तो लगातार हारने के बाद उन्होंने जीत हासिल की थी. इसी तरह से जीवन क्या होता है, एक संघर्ष होता है. इसीलिए लेखिका यहाँ पर बताती है सतत प्रयत्नशील रहना चाहिए. कोई भी काम हो, कोई मैथ प्रॉब्लम हो सकता है, कोई भी अंग्रेजी बोलने में दिक्कत हो सकती है, ये प्रॉब्लम हो सकता है. तो लगातार हम लोगों को लगातार धीरे धीरे हम लोग अंग्रेजी बोलते हैं, हिंदी बोलते हैं, लगातार बोलते रहने से हम लोग कोई भी भाषा में उस पर हम लोग काबू पा सकते हैं. कोई भी काम इतना मुश्किल भी नहीं होता, SLC पास करना मुश्किल नहीं होता है कोरोना के संदर्भ में. तो आप लोग अपने आप खुद सेल्फ स्टडी भी कर सकते हैं. तो पढ़ना चाहिए तो पहले पढ़ने के लिए आप लोग ऐसा कीजिए, सारा क्वेश्चन पेपर ले लीजिए, पुराने क्वेश्चन पेपर लेकर तो उसमें देखिए किस किस तरह के प्रश्न पूछे गए हैं, उस प्रश्नों के उत्तर कहाँ मिल सकते हैं, कौन कौन से प्रश्न मुख्य है, तो उसे देखना चाहिए. उसे देखने से क्या होता है, आप लोग को एक आइडिया मिलता है और इस तरह के प्रश्न पूछे जा सकते हैं. तो मुझे यहाँ पर इस पार्ट में क्या पढ़ना है, क्या नहीं पढ़ना है, ये तय कर लेना है कि इस पार्ट में मुझे क्या पढ़ना है, क्या नहीं पढ़ना है. ये पार्ट दल नोड़ी परीक्षे पास माड़ बहुत सुलभ टेक्निक. यहाँ पार्ट दल एल्ली ओत्तन्न कोडबेकु, यावदन कलीबेकु, स्मार्ट वर्क माड़बेकु, यावदन कलीबेकु, यावदन कलीबार्दु, यावदु मुख्य अदन नोड़कोता बरबेकु. इल्लू सह ಮುಖ್ಯವಾಗಿ ನಿಮಗೆ ಇಲ್ಲಿ ಪರೀಕ್ಷೆಯಲ್ಲಿ ಕೇಳುವಂಥದ್ದು ಒಂದು ಅನುರೂಪದಲ್ಲಿ ಕೇಳ್ತಾರೆ ನೋಡ್ಕೊಳ್ಳಿ, ನಾನು ಮೊದಲೇ ಹೇಳಿದ್ದೆ ಹಾಗೆ. ಒಂದು ಇದು ಸಾಹಿತ್ಯದ ಯಾವ ಪ್ರಕಾರ, ಮತ್ತು ಅವರು ಯಾವ ಭಾಗದವರು, ಆದಿವಾಸಿಗಳು, ಮತ್ತು ಅವರ ಆದಿವಾಸಿಗಳ ಹೆಸರೇನು, ಮತ್ತು ಸ್ನೇಹಿತರ ಹೆಸರೇನು ಮುಖ್ಯವಾಗಿ ಗಮನಿಸಬೇಕು, ಮತ್ತು ಯಾವ ಯಾವ ಪ್ರಾಣಿಗಳನ್ನು ಅವ್ರು ಭೇಟಿಯಾದರು, ಅವ್ರು ಕೊಟ್ಟಂಥ ಮಾಹಿತಿ ಏನು. ಒಂದು ಸರಿ ಕಣ್ಣು ಮುಚ್ಕೊಂಡು ನೀವು ಒಂದು ಸರಿ ಕಣ್ಣು ಮುಚ್ಕೊಂಡು ನೆನಪಿಸ್ಕೊತಾ ಬಂದ್ರೆ ಆಯಿತು. ಆದಿವಾಸಿಗಳು, ಪೂರ್ವೋತ್ತರ ಭಾರತ, ಸಿಂಗ್ಫೋ ಮುಖ್ಯವಾದಂಥ ಶಬ್ದಗಳು, ಇಷ್ಟೇ ಶಬ್ದಗಳನ್ನ ನೆನಪಿಟ್ಕೊಂಡ್ರೆ ಆಯಿತು. ಪೂರ್ವೋತ್ತರ ಭಾರತ, ಸಿಂಗ್ಫೋ ಜನಾಂಗ, ಮತ್ತು ಕಿಂದ್ರು ಲಾಲಿಂ, ಲಾಲಿಂ ಕಿಂಚ ಲಾಲಿ ಧಾಮ್, ಮತ್ತು ಯಾರನ್ನ ಭೇಟಿಯಾದರು, ಆನೆ, ಸರ್ಪ, ಎಮ್ಮೆ, ಮೀನು, ಇಷ್ಟು ನೆನ್ಪಿಟ್ಕೊಂಡು ಅವ್ರು ಕೊಟ್ಟಂಥ ಮಾಹಿತಿ ನೆನ್ಪಿಟ್ಕೊಂಡ್ರೆ ಸಾಕು. ಮತ್ತು ಇಲ್ಲಿ ಕೊಟ್ಟಿರುವಂಥ ಗ್ರಾಮರ್ ಪಾಯಿಂಟ್ಸ್ ಇರ್ಬೋದು, ಇದನ್ನು ನೆನ್ಪಿಟ್ಕೊಳ್ಳಿ. ಅನುರೂಪತದಲ್ಲಿ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿ ಸಾಂಪ್ ಒಂದು ಅನುರೂಪದಲ್ಲಿ ಪರೀಕ್ಷೆಗೆ ಬಹಳಷ್ಟು ಸರಿ ಇದರಲ್ಲಿ ಕೇಳಿರೋದು ಮುಖ್ಯವಾಗಿ ಮಚ್ಲಿ ತೈರ್ನ, ಮೀನೇನು ಮಾಡುತ್ತೆ, ಈಜುತ್ತೆ. ಸಾಂಪ್ ಏನು ಮಾಡುತ್ತೆ, ರೇಂಗ್ನ, ರೇಂಗ್ನ ಅಂತ ಹೇಳ್ತಾರೆ. ಅದನ್ನು ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಅದನ್ನೇ ಬಹಳ ಸರಿ ಪರೀಕ್ಷೆ ಕೇಳಿದರೆ ಅದು ಬಿಟ್ಟರೆ ಎಲ್ಲವುದು ಸಹ ನೀವು ಚೆನ್ನಾಗಿ ಉತ್ತರವನ್ನು ಬರೀಬೋದು. ಆಯಿತಾ, ಆದಷ್ಟು ನೀವು ಮುಖ್ಯವಾಗಿರುವಂಥದ್ದನ್ನು ಸರಿಯಾಗಿ ಕಲಿತಾ ಬನ್ನಿ. ಪರೀಕ್ಷಾ ದೃಷ್ಟಿಯಿಂದ ಬಹಳ ಉಪಯುಕ್ತವಾದಂಥ ಎರಡು ಅಂಕಗಳಿಗೆ ಕೇಳುವಂಥ ಪಾಠ ಸರಿಯಾಗಿ ಗಮನಿಸಿ ಓದ್ಕೊಳ್ಳಿ, ಬಹಳ ಸುಲಭವಾಗುತ್ತೆ. ಎಲ್ಲರಿಗೂ ಆಲ್ ದಿ ಬೆಸ್ಟ್ ಮಕ್ಕಳು. ಥ್ಯಾಂಕ್ ಯು, ಬಹುತ್ ಬಹುತ್ ಧನ್ಯವಾದ. ಯಹಾಂ ಪರ್ ಇಸ್ ಪಾಠ್ ಮೇ ಜೋ ಭೀ ವಿಚಾರಧಾರಾಯೇ ಹೇ ವೋ ಬಹುತ್ ಹಿ ಆಸಾನ್ ಹೇ, ತೋ ಆಪ್ ಲೋಗ್ ಧ್ಯಾನ್ ಸೆ ದೇಖ್ ಲೋ ಕಿಸ್ ತರಹ ಸೆ ಪಢಾಯಿ ಕರ್ನಾ ಹೇ, ತೋ ಉಸ್ ಪಢಾಯಿ ಠೀಕ್ ತರಹ ಸೆ ಕರ್ ಲೋ. ತೋ ಆಪ್ ಸಭೀ ಕೋ SLC ಎಕ್ಸಾಮ್ಸ್ ಕೆ ಲಿಯೇ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.